ನೀನ್ ಬರುವ ಸಂತೋಷ ಪಡ್ತಾ. ನಾನ್ ತಮಾಷೆಗಂದೆ ಅಮ್ಮ ಅಷ್ಟೇ. ಕೂತ್ಕೊ ಅಂತ ಹೇಳ್ಬೋದಲ್ಲ. ನಿನಗೆ ಅಷ್ಟು ಮರ್ಯಾದೆ ಕೊಡ್ಬೇಕೇನೋ. ರೆಸ್ಪೆಕ್ಟ್ ಮೇಡಮ್, ರೆಸ್ಪೆಕ್ಟ್. ನೀನು ತಾನು ಅನ್ನೋದನ್ನ ಮಿಸ್ಟರ್ ವಿಜಯ್ ಲೈಕ್ ಮಾಡೋದಿಲ್ಲ. ರೆಸ್ಪೆಕ್ಟ್ ಬೇಕೇನೋ. ಊಟ ಮಾಡಿ ಇಷ್ಟು ದಿವಸ ಆಯ್ತು. ಅಷ್ಟೇ ಅಮ್ಮ ಹೇಳ್ತಾ ಇದ್ಲು ನಿನ್ ಮೈ ಸರಿಗಿಲ್ಲ ಅಂತ. ಈಗ ನೋಡಿದ್ರೆ ಚೆನ್ನಾಗಿ ಚಿಕನ್ ಚಪ್ಪರಿಸ್ತಾ ಇದೀಯ. ನಮ್ ಸೈತ ಹಾಕಮ್ಮ, ನಿನ್ನ ಯೋಚನೆ ಬಿಟ್ರೆ ನನಗೆ ಬೇರೆ ಯಾವ ರೋಗನೂ ಇಲ್ಲ. ಕೆಲ್ಸ ರಾಜೀನಾಮೆ ಕೊಟ್ಟಿದ್ ಯಾಕೆ? ಅದ ಊಟ ಮಾಡ ಹೇಳಲ್ವಾ? ಏನಿಲ್ಲ ಕಳ, ನಾನು ಅನ್ಕೊಂಡ ಹಾಗೆ ಆ ಮೂರ್ ಜನನ ಅರೆಸ್ಟ್ ಮಾಡೋಕ್ಕಾಗ್ಲಿಲ್ಲ. ನಿನ್ ಜೊತೆ ಚಾಲೆಂಜ್ ಮಾಡ್ಬೇರೆ ಸೋತೆ. ಇನ್ ಯಾಕೆ ನಾನು ಆ ಕೆಲ್ಸದಲ್ಲಿ ಇರ್ಬೇಕು ಹೇಳು? ನಿನ್ನಿಂದ ಕೆಲ್ಸ ಆಗಲ್ಲ ಅಂತ ಆವತ್ತೇ ನಾನು ನಿನ್ಗೆ ಹೇಳಿದ್ದೆ. ಅನುಭವ ಆದ್ಮೇಲೆ ತಾನೇ ಬುದ್ಧಿ ಬರೋದು. ಡಿಪಾರ್ಟ್ಮೆಂಟ್ ನಲ್ಲಿ ಇಟ್ಕೊಂಡು ನಿನಗೆ ಸಹಾಯ ಮಾಡ್ತೀನಿ ಅನ್ನೋ ಕೆಟ್ಟ ಹೆಸರು ಯಾಕೆ ಅಂತ ರಾಜೀನಾಮೆ ಕೊಟ್ಟಿದ್ದೆ. ನೀನೆ ವಾಸಿಕೋ ಅನ್ಕೊಂಡಿದ್ದನ್ನ ಧೈರ್ಯವಾಗಿ ಹೇಳಿದೆ, ಹೇಳಿದ್ದನ್ನ ನಿರ್ಭಯವಾಗಿ ಮಾಡ್ಬಿಟ್ಟೆ. ಓಹೋ, 8 ವರ್ಷಕ್ ನನ್ನ ಮಗ ದಂಟು ಅನ್ನೋ ಹಾಗೆ ಇಬ್ರನ್ ಮುಗಿಸಿದ ಮೇಲೆ ಆದ್ರೂ ನನ್ನ ದಾರಿಗೆ ಬಂದಿದ್ಯಲ್ಲ. ಇಟ್ಸ್ ಬೆಟರ್ ಲೇಟ್ ದನ್ ನೆವರ್. ನಿನ್ ಸೈತ ಚಿನ್ನ ಅದೇ ಸಾಗಿದೆ. ಯಾವಾಗ್ಲೂ ಹೇಳ್ತೀನಿ, ನಿನ್ನ ನಿನ್ ಮುಂದೆನೆ ಹೊಗಳ್ಬಾರ್ದು. ಆದ್ರೂ ನಿನ್ನ ವಿಷಯದಲ್ಲಿ ನಿಜವಾಗ್ಲೂ ಹೆಮ್ಮೆ ಪಡ್ತೀನಿ. ನೋಡ ವಿಜಯ್, ನಾನು ಎಷ್ಟೋ ಪಿಕ್ಚರ್ಸ್ ನೋಡಿದ್ದೀನಿ, ಎಷ್ಟೋ ಡಿಟೆಕ್ಟಿವ್ ನಾವೆಲ್ಸ್ ಓದಿದ್ದೀನಿ. ಎಷ್ಟೇ ಜಾಣತನದಿಂದ ಕೊಲೆ ಮಾಡಿದ್ರು ಏನಾದ್ರೂ ಒಂದು ಅವಿವೇಕ ಮಾಡಿ ಸಿಕ್ಕಾಕೊಂಡ್ಬಿಡ್ತಾರೆ ನೋಡು. ನೀನ್ ಇದೆಯಲ್ಲ ನೋಡು, ಏನ್ ಕಿಲಾಡಿನೋ. ಪೊಲೀಸ್ ಡಿಪಾರ್ಟ್ಮೆಂಟ್ ಕಣ್ಣಿಗೆ ಮಣ್ಣೆ ಹಚ್ಚೋ ಹಾಗೆ ಹೇಗ್ ಮಾಡಿದ್ಯೋ ಆ ಕೊಲೆನ. ಅಕ್ಕ, ನಿಜವಾಗ್ಲೂ ನಡೆದ ವಿಷಯ ಏನು ಅಂದ್ರೆ, ಆ ವಿಷಯ ನನ್ಗೆ ಯಾಕೋ ಹೋಗ್ಲಿ ಹೇಳು ಕೇಳ್ತೀನಿ. ವೆರಿ ಸಿಂಪಲ್. ಅವತ್ತ ಮೂರ್ ಜನ ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಿ ಹೇಗ್ ನಮ್ ಕುಟುಂಬನ ನಾಶ ಮಾಡಿದ್ರು ಹಾಗೆ ನಾನು ಮಾಡ್ತಾ ಇದ್ದೀನಿ. ಅಂದ್ರೆ ನಾನು ಮೊದ್ಲು ಕೊಲೆ ಮಾಡಿದ್ದು ಜಗನ್ನಾಥ್. ಅವನ್ ಹೇಗ್ ಕೊಲೆ ಮಾಡ್ದೆ ಗೊತ್ತಾ? ಅವನ ಕೈಯಿಂದಾನೆ ಅವನ್ ಕಣ್ ಕುಕ್ಕಿಸ್ತೆ. ಜಗನ್ನಾಥ್ ಗೊತ್ತಾದ ಹಾಗೆ ಅವ್ನ ಕಾರಲ್ಲಿ ಸೇರ್ಕೊಂಡೆ, ಅರ್ಧ ರಸ್ತೆಯಲ್ಲಿ ಕಾಣಿಸ್ಕೊಂಡೆ, ಪಿಸ್ತಲ್ ತೋರಿಸ್ದೆ. ಅವ್ನ ಭಯದಿಂದ ತತ್ತರಿಸೋದ, ನನ್ನ ಬಿಟ್ಬಿಡು ನನ್ನ ಬಿಟ್ಬಿಡು ಅಂತ ಬೇಡ್ಕೊಂಡ. ಆಮೇಲೆ ನಾಯ್ ಜಗನ್ನಾಥ, ನನ್ನ ಹತ್ತು ಕೆಲ್ಸದೊಳಗೆ ಓಡೋದ್ರೆ ಬಿಟ್ಬಿಡ್ತೀನಿ ಅಂತ ಕಾರಿಂದ ಕೆಳಗಿಡ್ದ. ಟಕ್ ಅಂತ ಸೋಡಾ ಬಾಟಲ್ ಕರಡಕ ಕಿತ್ಕೊಂಡ್ಬಿಟ್ಟೆ. ಮಾರ್ಕೆಟ್ ರಸ್ತೆ ಅಕ್ಕ, ಹೆವಿ ಟ್ರಾಫಿಕ್. ಜೀವದ ಮೇಲಿರೋ ಆಸೆಗೆ ಹುಚ್ಚು ನಾಯಿ ಓಡ್ದಾಗ ಓಡ್ದ. ಆಕ್ಸಿಡೆಂಟ್, ಭಯಂಕರವಾದ ಅಪಘಾತ. ಫ್ಯಾಂಟಾಸ್ಟಿಕ್. ಏನ್ ಜಾಣ್ತನಾನು? ಹೌದು, ಆ ಜಾನ್ನ ಹ್ಯಾಗ್ ಮರ್ಡರ್ ಮಾಡ್ದೆ? ಅಯ್ಯೋ ಅದು ಅಷ್ಟೇ ಅಕ್ಕ, ಅವನು ಶುದ್ಧ ಕುಡುಕ ನನ್ನ ಮಗ. ಜ್ಞಾಪಕ ಇದೆಯಾ ಅಕ್ಕ, ನಮ್ಮ ತಂದೆನೂ ಅಕ್ಕನ್ನು ಚಿತ್ರಹಿಂಸೆ ಮಾಡ್ತಿರುವಾಗ ಕುಡಿತಾ ಕುಡಿತಾ ಅದನ್ನ ನೋಡಿ ಆನಂದ ಪಡ್ತಾ ಇದ್ದ. ಅದೇ ರೀತಿ ನಾನು ಅವನ್ನ ಕುಡಿಸಿ ಕುಡಿಸಿ ಜ್ಞಾನ ತಪ್ಪವಾಗಿ ಮಾಡ್ತ. ಸಾಲ್ದು ಇನ್ನು ವಿಷದ ಬಾಟಲ್ ಎಲ್ಲ ತೋರಿಸ್ತೆ. ನನ್ನ ಕೈಯಿಂದಾನೆ ನಾನು ಕಿತ್ಕೊಂಡ್ಬಿಟ್ಟು ಗಟ 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 ಅಂತ ಕುಡ್ದೇ ಬಿಟ್ಟ. ಏನ್ ಕ್ರಿಮಿನಲ್ ಬ್ರೀನೋ, ಫಾರಿನಲ್ಲಿ ಇರ್ಬೇಕಾದ ತಲೆ ಇದು. ಈಗ ಉಳಿದಿರೋದು ಚಾವೇದ್ ಹೋಗ್ತಾನೆ. ಅವನ್ ಮರ್ಡರ್ ಹೇಗ್ ಮಾಡ್ತೀನಿ ಗೊತ್ತಾ? ಹೇಗೋ ಏನ್ ಪ್ಲಾನ್ ಮಾಡಿದ್ಯೋ? ಅವನ್ನ ಮರ್ಡರ್ ಮಾಡಿ ಆಮೇಲೆ ಹೇಳ್ತೀನಿ. ಓಕೆ ಓಕೆ, ಆಮೇಲೆ ಹೇಳು. ವಿಜಯ್ ನನಗೆ ನಿದ್ದೆ ಬರ್ತಾ ಇದೆ. ಗುಡ್ ನೈಟ್ ಅಕ್ಕ. ಹೇಳ್ತೀನು. ಗುಡ್ ನೈಟ್.
ಹಲೋ ಸರ್, ಇನ್ಸ್ಪೆಕ್ಟರ್ ದುರ್ಗಾ ಸ್ಪೀಕಿಂಗ್. ಅನ್ಕೊಂಡ ಹಾಗೆ ಸ್ಟೇಟ್ಮೆಂಟ್ ಪೂರ್ತಿ ರೆಕಾರ್ಡ್ ಮಾಡಾಯ್ತು ಸರ್. ಓಕೆ, ಕಳಿಸಿ ಸರ್. ಶಬಾಷ್, ತುಂಬಾ ಚೆನ್ನಾಗಿದೆ ಕಣೆ. ಏನೇ ದುರ್ಗಾ, ಅವನ್ನ ಹಿಡ್ಕೊಡೋಕೋಸ್ಕರ ಇಷ್ಟೆಲ್ಲ ನಾಟ್ಕಾಡ್ದ್ಯಾ ನೀನು? ಹೌದಮ್ಮ, ಸ್ವಂತ ತಮ್ಮಗೆ ಹೀಗೆ ಮೋಸ ಮಾಡೋ ಅಷ್ಟು ಕಟುಗಳಾಗ್ಬಿಟ್ಟಿಯೇನೆ ನೀನು? ಅಪರಾಧಿಗಳನ್ನ ಹಿಡ್ಕೊಡೋದಕ್ಕೆ ಏನ್ ಮಾಡೋದಕ್ಕೂ ಹಿಂದೆಗ್ಯೋಲ್ಲ, ಅದು ನಮ್ಮ ವೃತ್ತಿ ಧರ್ಮ. ಅಯ್ಯೋ ಪಾಪಿ, ಹೆಣ್ಣಾದವಳಿಗಿರ್ಬೇಕಾದ ಮಮತೆ ವಾತ್ಸಲ್ಯ ಕೂಡ ಇಲ್ದೆ ಹೋಯ್ತಾ ನಿನ್ಗೆ. ಅದೆಲ್ಲ ಇದ್ರೆ ಪೊಲೀಸ್ ಡ್ಯೂಟಿ ಮಾಡೋಕ್ಕಾಗತ್ತಾ? ಯಾವತ್ತಿ ಡ್ರೆಸ್ ಹಾಕೋತೀವೋ ಅವತ್ತೇ ಎಲ್ಲ ಮರ್ತಿರ್ತೀವಿ. ನಮ್ಮ ಗುರಿ ಒಂದೇ, ಡ್ಯೂಟಿ. ನಾನ್ ಬದುಕಿರೋರ್ಗೆ ಈ ಅನ್ಯಾಯ ಡ್ಯೂಟಿ ಮಾಡಕ್ ಬಿಡಲ್ಲ. ಅಮ್ಮ, ಕಾನೂನಿಗೆ ಎದುರಾಗಿ ಯಾರು ಬಂದ್ರು ನಾನು ಕೆಟ್ಟವಳಾಗ್ಬೇಕಾಗುತ್ತೆ. ಏನೇ ಮಾಡ್ತೀಯಾ ಹಾಗಾದ್ರೆ? ನನ್ ಕೈಗೂ ಬೇಡಿ ಹಾಕ್ತೀಯೇನು? ದಯವಿಟ್ಟು ಅಲ್ಲಿವರೆಗೂ ನನ್ನ ಎಳಿಬೇಡಮ್ಮ. ಪೊಲೀಸ್ ಡ್ರೆಸ್ ಹಾಕೊಂಡಿದ್ಯಾ? ಯಾಕೆ ಆಶ್ಚರ್ಯವಾಗಿದ್ಯಾ? ಇನ್ಸ್ಪೆಕ್ಟರ್, ಕಮಾನ್, ಅರೆಸ್ಟ್ ಹಿಮ್. ನನ್ನನ್ನ ಯಾಕೆ? ಪ್ಲಾನ್ ಮಾಡಿ ಜಗನ್ನಾಥ್ ಕೊಂದಿದ್ದಕ್ಕೆ, ವಿಷ ಕೊಟ್ಟು ಜಾನ್ನ ಸಾಯ್ತಿದ್ದೆ. ವಿಜಯ್, ನೀನೇ ಮರ್ಡರ್ ಮಾಡಿದ್ದು ಅಂತ ನನಗೆ ಯಾವತ್ತೂ ಗೊತ್ತು. ಇಷ್ಟು ದಿನ ಆಧಾರ ಇರಲಿಲ್ಲ, ಅದಕ್ಕೆ ಸುಮ್ಮನಿದ್ದೆ. ಇವತ್ತು ಆಧಾರ ಸಿಕ್ಕಿದೆ, ಅರೆಸ್ಟ್ ಮಾಡ್ತಾ ಇದ್ದೆ. ಆಧಾರ ಇಷ್ಟೊತ್ತು ಅವರಿಬ್ಬರನ್ನ ಹ್ಯಾಕ್, ಅದನ್ನೆಲ್ಲ ಈ ಟೇಪ್ ಅಲ್ಲಿ ರೆಕಾರ್ಡ್ ಮಾಡಿದ್ದೀನಿ ಸರ್. ಹಾಗೆ ನೀನಿಂತ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಕ್ಕ. ಎಷ್ಟೇ ಆದ್ರೂ ನಾನ್ ನಿನಗಿಂತ ಮುಂಚೆ ಹುಟ್ಟವಳಲ್ವೇನೋ. ಕೇಳಿ ಇನ್ಸ್ಪೆಕ್ಟರ್, ಸತ್ಯವಾಗ್ಲೂ ಹೇಳ್ತೀನಿ, ನಿನ್ನ ನಿನ್ನ ಮುಂದೆನೆ ಹೊಗಳ್ಬಾರ್ದು. ಆದ್ರೂ ನಿನ್ನ ವಿಷಯದಲ್ಲಿ ನಿಜವಾಗ್ಲೂ ಹೆಮ್ಮೆ ಪಡ್ತೀನಿ. ನೋಡ ವಿಜಯ್, ನಾನು ಎಷ್ಟೋ ಪಿಕ್ಚರ್ಸ್ ನೋಡಿದ್ದೀನಿ, ಎಷ್ಟೋ ಡಿಟೆಕ್ಟಿವ್ ನಾವೆಲ್ಸ್ ಓದಿದ್ದೀನಿ. ಎಷ್ಟೇ ಜಾಣತನದಿಂದ ಕೊಲೆ ಮಾಡಿದ್ರು ಏನಾದ್ರೂ ಒಂದು ಅವಿವೇಕ ಮಾಡಿ ಸಿಕ್ಕಾಕೊಂಡ್ಬಿಡ್ತಾರೆ ನೋಡು. ಅಬ್ಬ, ನೀನ್ ಇದೆಯಲ್ಲ ನೋಡು, ಏನ್ ಕಿಲಾಡಿನೋಲೀಸ್ ಡಿಪಾರ್ಟ್ಮೆಂಟ್ ಕಣ್ಣಿಗೆ ಮಣ್ಣೆ ಹಚ್ಚೋ ಹಾಗೆ ಹ್ಯಾಗ ಮಾಡಿದ್ಯೋ ಆ ಕೊಲೆನ? ಅಕ್ಕ, ನಿಜವಾಗ್ಲೂ ನಡೆದ ವಿಷಯ ಏನು ಅಂದ್ರೆ? ಆ ವಿಷಯ ನನ್ಗೆ ಯಾಕೋ, ಹೋಗ್ಲಿ ಹೇಳು ಕೇಳ್ತೀನಿ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀಡಿ ಅಡುಕದೆ ಮುಂದೆ ಸಾಗುವೆ. ಅರಹೈ 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 ಅರಹೈ. ಪೊಲೀಸ್ ಡಿಪಾರ್ಟ್ಮೆಂಟ್ ಕಣ್ಣಿಗೆ ಮಣ್ಣೆ ಹಚ್ಚೋ ಹಾಗೆ ಹ್ಯಾಗ ಮಾಡಿದ್ಯೋ ಆ ಕೊಲೆನ? ಅಕ್ಕ, ನಿಜವಾಗ್ಲೂ ನಡೆದ ವಿಷಯ ಏನು ಅಂದ್ರೆ? ಆ ವಿಷಯ ನನ್ಗೆ ಯಾಕೋ, ಹೋಗ್ಲಿ ಹೇಳು ಕೇಳ್ತೀನಿ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀಡಿ ಅಡುಕದೆ ಮುಂದೆ ಸಾಗುವೆ. ಅರಹೈ 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 ಅರಹೈ. ಅಕ್ಕ, ನಿಜವಾಗ್ಲೂ ನಡೆದ ವಿಷಯ ಏನು ಅಂದ್ರೆ? ಆ ವಿಷಯ ನನ್ಗೆ ಯಾಕೋ, ಹೋಗ್ಲಿ ಹೇಳು ಕೇಳ್ತೀನಿ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆ. ಪಾಪ,
ಅದಕ್ಕೆ ಯಾಕೆ ಹೊಡಿತೀಯ? ನೀನ್ ಎಷ್ಟ್ ರಿವೈಂಡ್ ಮಾಡಿದ್ರು ಅದ್ರಲ್ಲಿ ಇದ್ದಾನೆ ಬರೋದು. ಮೇಡಮ್, ದಿಸ್ ಇಸ್ ನಾಟ್ ಗುಡ್ ಆನ್ ಯುವರ್ ಪಾರ್ಟ್. ಇಲ್ಲ ಸರ್, ನಾನೇ ರೆಕಾರ್ಡ್. ನೋ, ಅಕ್ಕ ತಮ್ಮ ಇಬ್ರು ಸೇರ್ಕೊಂಡು ನಮ್ಮ ಫೂಲ್ ಮಾಡಕ್ ನೋಡ್ತಿದ್ರಾ? ನೋ ನೋ, ಸಾರಿ. ಕಮ್ ಆನ್, ಗುಡ್ ನೈಟ್ ಸರ್. ಎಷ್ಟಾದ್ರೂ ನಿನ್ ಪೊಲೀಸ್ ಬುದ್ಧಿ ಎಲ್ಲೋಗುತ್ತೆ? ನನ್ನ ಹತ್ರನೇ ತೋರಿಸ್ಬಿಟ್ಟಿಯಲ್ಲ. ಅಕ್ಕ, ಇಷ್ಟ್ ವರ್ಷ ನಿನ್ ಜೊತೆಲೆ ಬೆಳೆದ ನಾನು, ಯಾವ ಕ್ಷಣದಲ್ಲಿ ನೀನ್ ಏನ್ ಮಾಡ್ತೀಯ ಅಂತ ನನ್ ಗೊತ್ತಿಲ್ವಾ? ನೀನ್ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟಿದ್ದು ನಾಟಕ ಅನ್ನೋದು ಗೊತ್ತು. ನಾನ್ ಹೇಳಿದ್ದೆಲ್ಲ ನೀನ್ ರೆಕಾರ್ಡ್ ಮಾಡ್ತಾ ಇದ್ದೆ ಅದು ಗೊತ್ತು. ಕೊನೆಗೇನಾಯ್ತಕ್ಕ? ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ ನಿನಗೆ. ಸರಿ, ಇದ್ರಲ್ಲಿ ನಾನಾಡಿದ ಮಾತುಗಳು ಮಾತ್ರ ರೆಕಾರ್ಡ್ ಆಗಿದೆ, ನೀನಾಡಿದ ಮಾತುಗಳಾಗಿಲ್ಲ. ಹೇಗೋ ಅಕ್ಕ, ನಾನೇನೇ ಮಾಡಿದ್ರು ಬಹಳ ಸಿಂಪಲ್ ಆಗಿ ಮಾಡ್ತೀನಿ. ಇದಕ್ಕೆ ಮೈಕ್ ಅಂತ. ಅದ್ ಹೇಗ್ ನನ್ ಕೈಯಲ್ಲಿ ಬಂತು ಅಂತ ಆಶ್ಚರ್ಯನ? ಯಾಕೆ ಇವತ್ತು ಇದ್ದಕ್ಕಿದ್ದಾಗ ನಮ್ಮ ಅಕ್ಕ ಇಷ್ಟೊಂದು ಹೊಗಳ್ತಾ ಇದ್ದಾಳೆ ಅಂತ ಅನುಮಾನ ಬಂತು. ಮಂಚದ ಕೆಳಗೆ ಏನಾರು ಏರ್ಪಾಡು ಮಾಡಿರ್ಬೇಕು ಅಂತ ಅನ್ನಿಸ್ತು. ಉಗುರು ಕತ್ತರಿಸ್ತಾ ಇದ್ದ ನೇಲ್ ಕಟ್ರನ್ನ ಕೆಳಗೆ ಗೊತ್ತಾಗ್ದಿರೋ ಹಾಗೆ. ಇದೇ ನನ್ನ ಕ್ರಿಮಿನಲ್ ಬ್ರೇನ್. ಇಡಿಯಟ್, ಇದು ಫಾರಿನ್ ಅಲ್ಲಿ ಇರ್ಬೇಕಾಗಿತ್ತು ತಲೆ ತಾನೆ. ಕಡೆ ಮಾತು ಹೇಳ್ತಾ ಇದ್ದೀನಿ, ದೊಡ್ಡವರು ಋಣಶೇಷ ಶತ್ರುಶೇಷ ಉಳಿಸ್ಬಾರ್ದು ಅಂತ ಹೇಳಿದ್ದಾರೆ. ನಾನು ಮೂರನೇ ಮಹಾಯುದ್ಧಕ್ಕೆ ಹೊರಟಿದ್ದೀನಿ ಇನ್ಸ್ಪೆಕ್ಟರ್. ನೀನೇ ಅಲ್ಲ, ಆ ಬ್ರಹ್ಮ ವಿಷ್ಣು ಮಹೇಶ್ವರ ಬಂದ್ರು ನನ್ನನ್ನು ತಡೆಯೋಕ್ಕಾಗಲ್ಲ. ಮೂರನೇ ಅವನ್ನ ಕೊಂದೇ ಕೊಂತೀನಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಟಿವಿ ನೆಕ್ಸ್ಟ್ ಕನ್ನಡ.